ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ನಾವು ನೋಡಿದ ಪ್ರಕಾರವೇ ಕುರುಬರು ಹೋಗಿ ತಮಗೆ ಸಂದೇಶ, ಇರುಳಲ್ಲಿರುವ ಕುರುಬರಿಗೆ ದೇವರ ಸಂದೇಶ ಹೋಗಿ ಯಾವ ರೀತಿ ಆ ಸಂದೇಶ ನಿಜವೋ ಇಲ್ಲವೋ ಅಂತ ಹೇಳಿ ಅವ್ರು ಹೋಗಿ ಏನ್ ಮಾಡ್ತಾರೆ, ಆ ಕಾರ್ಯಗಳನ್ನ ನೋಡ್ತಾರೆ. ಹಾಗಾದ್ರೆ ನಮಗೆ ಇದರಲ್ಲಿ ಒಂದು ಪ್ರಶ್ನೆ ಉಂಟಾಗುತ್ತೆ. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಎಲ್ಲ ಸಮಸ್ತ ಇಸ್ರೇಲ್ ಜನರು ಕಾಯ್ತಾ ಇದ್ದಾರೆ, ಮೆಸ್ಸೀಯ ಬರಬೇಕು, ನಮ್ಮನ್ನು ರಕ್ಷಣೆ ಮಾಡಲು ಒಂದು ರಕ್ಷಕ ಬರಬೇಕು ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಯೇಸು ಕ್ರಿಸ್ತನ ಜನನ ಬರೀ ಮೊದಲನೇದಾಗಿ ಯಾಕೆ ಕುರಿ ಮೇಯಿಸುವ ಈ ಕುರುಬರಿಗೆ ಹೋಗ್ಬೇಕು? ಎಷ್ಟೋ ಜ್ಞಾನಿಗಳಿದ್ದಾರೆ, ಎಷ್ಟೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಮಹಾಯಾಜಕನಿದ್ದಾರೆ, ಪರಿಸರಿದ್ದಾರೆ, ಸದಸ್ಯರಿದ್ದಾರೆ, ಎಲ್ಲ ಯಹೋದ್ಯ ಜನರಿದ್ದಾರೆ, ಇವರಲ್ಲಿ ಯಾರಿಗೂ ಆ ಮೊದಲನೇ ಸಂದೇಶ ಹೋಗಿಲ್ಲ. ಕತ್ತಲಲ್ಲಿ ಕುಳಿತು ಆ ಕುರಿಗಳನ್ನ ಕಾಯ್ತಾ ಇದ್ದ ಆ ಕುರುಬರಿಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ದೊಡ್ಡ ಕಾರ್ಯ ಇದೆ. ನಮ್ಗಿಲ್ಲಿ ಅದೇ ಲೂಕನು ಬರೆದ ಸ್ವಾರ್ಥ 2:1-20 ವಚನಗಳವರೆಗೆ ನಾವು ಆ ಕಾರ್ಯಗಳನ್ನ ನೋಡ್ಬೋದು. ಅದರಲ್ಲಿ ಏನು, ಅದ್ರಲ್ಲಿ ಪ್ರಾಮುಖ್ಯ ಏನಿದೆ, ಯಾಕೆ ಆ ಕುರುಬರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಯಜ್ಞವೇದಿ ನಮಗೆ ಗೊತ್ತು, ಹಳೆ ಒಡಂಬಡಿಕೆನಲ್ಲಿ ಸರ್ವಾಂಗ ಹೋಮ ಅವ್ರು ಸಲ್ಲಿಸ್ತಾ ಇರ್ಬೇಕು. ಇಸ್ರಾಯೇಲ್ ಜನರಲ್ಲಿ ಒಂದು ಕಾರ್ಯ ಉಂಟು, ಬೆಳಗ್ಗೆ 9 ಗಂಟೆಗೆ ಒಂದು ಯಜ್ಞವನ್ನು ಅವ್ರು ಸಮರ್ಪಿಸಿದ್ರೆ ಅದು 3 ಗಂಟೆವರೆಗೂ ಏನಾಗ್ಬೇಕು, ಉರಿತಾನೆ ಇರ್ಬೇಕು. ಮತ್ತೆ 3 ಗಂಟೆಗೆ ಒಂದು ಯಜ್ಞ ಸಲ್ಲಿಸಿದ್ರೆ ಅದು ನಾಳೆ ಬೆಳಗ್ಗೆವರೆಗೂ ಉರಿತಾ ಇರ್ಬೇಕು. ಹಾಗಾದ್ರೆ ಆ ಯಜ್ಞಕ್ಕೆ ಕುರಿಯನ್ನು ಯಾರು ತಗೊಂಡೋಗಿ ಕೊಡೋದಂದ್ರೆ ಈ ಕುರುಬರೇ ಕೊಡ್ತಾ ಇದ್ರು. ಇವ್ರದ್ದು ಕೊಡೋ ಕೆಲಸ ಮಾತ್ರ ಅಲ್ಲ, ಇವಾಗ ಆ ಅಟ್ಟಿಯಲ್ಲಿ ಒಂದು ಕುರಿ ಮರಿ ಆಗ್ತು ಅಂತ ಹೇಳಿದ್ರೆ ಆ ಮರಿಯನ್ನು ಇವ್ರು ಏನ್ ಮಾಡ್ಬೇಕು, ಜೋಪಾನವಾಗಿ ನೋಡ್ಕೋಬೇಕು. ಅದನ್ನ ಏನ್ ಮಾಡ್ಬೇಕು, ಏನು ಒಂದು ಪೆಟ್ಟು ಅದಕ್ಕೆ ಬೀಳ್ದಂಗೆ ನೋಡ್ಬೇಕು. ಯಾಕಂದ್ರೆ ಸರ್ವಾಂಗ ಹೋಮ ಸಲ್ಲಿಸುವ ಆ ಕುರಿ ಆಗ್ಲಿ ದನ ಆಗ್ಲಿ ಯಾವುದೇ ಒಂದಕ್ಕೂ ಯಾವ ಒಂದು ಕೊರತೆನೋ ಶರೀರದಲ್ಲಿ ಕಾಣಿಸಲ್ಪಡಬಾರ್ದು. ತಲೆಯಿಂದ ಹಿಡಿದು ಕಾಲಿನವರೆಗೂ ಅದರಲ್ಲಿ ಎಲ್ಲವೂ ಸ್ಥಿರವಾಗಿರ್ಬೇಕು, ಯಾವ ಒಂದು ಕೊರತೆನು ಇರಬಾರ್ದು. ಹಾಗಾದ್ರೆ ಆ ಕೊರತೆ ಇಲ್ಲದೆ ಒಂದು ಒಳ್ಳೆ ಕುರಿ ಅಲ್ಲಿ ಹುಟ್ಟಿದ್ರೆ ಮೊದಲನೇದ ಅವ್ರು ಯಾರಿಗೆ ತಿಳಿಸ್ತಾರಂದ್ರೆ ಮಹಾಯಾಜಕನಿಗೆ ತಿಳಿಸ್ತಾರೆ. ಈ ರೀತಿಯಲ್ಲಿ ಹಟ್ಟಿಯಲ್ಲಿ ಕುರಿ ಹುಟ್ಟಿದೆ, ಇದನ್ನ ಬಂದ್ಬಿಟ್ಟು 1 ವರ್ಷ ಬಿಟ್ಟು ಏನ್ ಮಾಡ್ಬೋದು, ಬಲಿಗೆ ಸಮರ್ಪಿಸ್ಬೇಕು. ಆ 1 ವರ್ಷದ ನಂತರ ಬಲಿ ಸಮರ್ಪಿಸ್ಬೇಕಾದ್ರೆ 1 ವರ್ಷ ಇಡೀ ಈ ಕುರುಬರು ಆ ಕುರಿ ಮರಿಯನ್ನು ಜೋಪಾನವಾಗಿ ನೋಡ್ಬೇಕು. ಹಾಗಾದ್ರೆ ಇವ್ರು ಮಾಡುವ ಕೆಲಸ ತುಂಬಾ ಪ್ರಾಮುಖ್ಯವಾದ ಕೆಲಸ. ಈಗ ಹುಟ್ಟಿರೋ ಯೇಸು ಸ್ವಾಮಿ ಮುಂದಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಬಲಿ ಆಗ್ಬೇಕಾಗಿದೆ. ಹಾಗಾದ್ರೆ ಈಗ ಹುಟ್ಟಿರೋ ಮಗು ಬಲಿಗಾಗಿ ನೇಮಿಸಿರೋದು, ಆ ಬಲಿಗಾಗಿ ನೇಮಿಸಿರೋ ಆ ಕುರಿ ಯಾವೊಂದು ದೋಷ ಇಲ್ಲದೆ ಹುಟ್ಟಿದೆ ಅಂತ ಹೇಳಿ ಯಾರು ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಈ ಕುರುಬರ್ ಮಾತ್ರನೇ ಕೊಡ್ಬೇಕು. ಹಾಗಾದ್ರೆ ಈ ಕುರುಬರ್ ಮಾತ್ರ ಹೋಗಿ ನೋಡಿ ಇದು ದೇವರು ಹುಟ್ಟಿರೋದು, ನಮ್ಗೆ ಯಾವ ರೀತಿಯಲ್ಲಿ ದೇವದೂತರು ಹೇಳಿದ್ರು ಅದೇ ರೀತಿಯಲ್ಲಿ ಒಂದು ಮಗು ಜನಿಸಿದೆ ಅಂತ ಹೇಳಿ ಅವ್ರು ಅನೇಕರಿಗೆ ತಿಳಿಸ್ಬೇಕು, ಅದನ್ನ ಅವ್ರು ಪ್ರಸಿದ್ಧ ಮಾಡಿದ್ರು. ಇದ್ರಲ್ಲಿ ಇನ್ನೂ ಅನೇಕ ಕಾರ್ಯಗಳಿದೆ, ನಾವು ಮುಂದೆ ನಾಳೆನು ಈ ಕಾರ್ಯಗಳನ್ನ ನೋಡೋಣ. ಈ ದಿವಸ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ಕಂಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾ ಉನ್ನತದಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ಮುಂಜಾನೆ ವೇಳೆಗಾಗಿ ಸ್ತೋತ್ರ ಅಪ್ಪ, ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ಸ್ತೋತ್ರ. ನನಗೋಸ್ಕರ ಜನಿಸಿ ನನ್ನ ಪಾಪವನ್ನು ಹೊತ್ತು ನನಗೆ ಜೀವವನ್ನು ನೀಡಿದ ಪರಲೋಕ ತಂದೆ, ಈ ಇಡೀ ದಿವಸ ನಿಮ್ಮ ಮಕ್ಕಳನ್ನು ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ನಿಮ್ಮ ಹಸ್ತದಲ್ಲಿ ನೀಡ್ತಾ ಇದ್ದೇವೆ. ಈ ವಾಕ್ಯಗಳನ್ನು ಕೇಳಲು ಅವರ ಹೃದಯಗಳು ಕಿವಿಗಳು ತೆರೆದಿರಲು ಕೃಪೆ ಮಾಡಿ. ಸ್ತುತಿಗಣ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ.